ಅಂದರೆ ಕೃಷ್ಣ ಬಂದದ್ದು ಗೊತ್ತಾಗಲಿಲ್ಲ, ಕರ್ಕೊಂಡು ಹೋದ್ಮೇಲೆ ಗೊತ್ತು ಓಹ್ ರುಕ್ಮಿಣಿ ಏನು ಕರ್ಕೊಂಡು ಹೋದ್ಲು. ಈ ರೀತಿ ಯಾವಾಗ ಕೃಷ್ಣ ರುಕ್ಮಿಣಿಯನ್ನು ಕರ್ಕೊಂಡು ಹೋದ ಆ ಕೂಡಲೇ ಜರಾಸಂಧಾದಿಗಳು ಸಿಟ್ಟಿಗೆದ್ರು, ಕೃಷ್ಣನ ಮೇಲೆ ಯುದ್ಧಕ್ಕೆ ಹೊರಟು ನಿಂತರಂತೆ. ಆಗ ಬಂದವ ಎದುರಿಗೆ ಬಲಭದ್ರ, ಸೈನ್ಯವನ್ನು ತಯಾರು ಮಾಡ್ಕೊಂಡು ಬಂದಿದ್ದ. ಕೂಡಲೇ ತಾನು ಜರಾಸಂಧಾದಿಗಳನ್ನು ಎದುರಿಸಿದ, ತಡೆದ. ಜರಾಸಂಧನಿಗೂ ಬಲಭದ್ರನಿಗೂ ಬಹಳ ಭಯಂಕರವಾದ ಯುದ್ಧವಾಗ್ತದೆ. ಆದರೆ ರುಕ್ಮಿ ಮಾತ್ರ ತಾನು ಬಲಭದ್ರನನ್ನು ಎದುರಿಸದೆ ಸೀದಾ ಕೃಷ್ಣನ ಹಿಂದೆಯೇ ಓಡಿ ಹೋದನಂತೆ. ಕೃಷ್ಣನನ್ನೇ ನಾನು ಬಿಡಬಾರದು ಅಂತ, ಯಾಕಂದರೆ ನನಗೆ ವಿರುದ್ಧವಾಗಿ ಕೃಷ್ಣ ರುಕ್ಮಿಣಿಯನ್ನು ವಿವಾಹವಾಗುವುದು ಅಂತ ಹೇಳಿದರೆ ಏನು ಅಂತ. ಕಡೆಗೆ ಕೃಷ್ಣನಿಗೂ ರುಕ್ಮಿಗೂ ವಿವಾಹವಾಯಿತು, ಇದು ಮದುವೆ ಯುದ್ಧ ಆಯಿತು. ಆ ಯುದ್ಧದಲ್ಲಿ ಕೃಷ್ಣ ಆ ರುಕ್ಮಿಯ ರಥವನ್ನು, ಕುದುರೆಯನ್ನು, ಸಾರಥಿಯನ್ನು ಎಲ್ಲ ಮುಗಿಸಿದ. ಮುಗಿಸಿ ಅವನು ಜುಟ್ಟಿಡ್ಕೊಂಡು ಎಳ್ಕೊಂಡು ಬಂದಂತೆ. ಕೊಂದು ಹಾಕ್ತೇನೆ ಅಂತ ಹೇಳಬೇಕಾದ್ರೆ ರುಕ್ಮಿಣಿ ಬಂದು ಕೃಷ್ಣನ ಕಾಲಿಡ್ಕೊಂಡ್ಲು, ಬೇಡ ಎಷ್ಟಂದ್ರೆ ನನ್ನ ಅಣ್ಣ ಬಿಟ್ಟುಬಿಡು. ರುಕ್ಮಿಣಿಯ ಮಾತನ್ನು ಕೇಳಿ ತಾನು ಅವನನ್ನು ಬಿಟ್ಟ. ಬಿಟ್ಟರೂ ಕೂಡ ಇದ್ದು ಸತ್ತಾಗಿ ಮಾಡಿದ, ಯಾಕಂದರೆ 5 ಕಡೆ ಬೋಳಿಸಿದ್ನಂತೆ. ಪೂರ್ತಿ ಬೋಳಿಸಿದ್ರು ಒಂದು ರೀತಿ, ಒಂದು ಕಡೆ ಜುಟ್ಟು ಬಿಟ್ಟರು ಒಂದೇ ರೀತಿ. ಇದು ಇಲಿ ಕತ್ತರಿಸಿದಾಗೆ 5 ಕಡೆ ಬೋಳಿಸಿ 5 ಕಡೆ ಜುಟ್ಟು ಬಿಟ್ಟವನಾಗಿ ಕಳಿಸಿಕೊಟ್ಟನಂತೆ. ಆ ಕಡೆ ಊರಿಗೆ ಹೋಗ್ಲಿಕ್ಕೂ ಇಲ್ಲ, ಹೋದರೆ ಅವಮಾನ. ಮತ್ತೆ ಏನು ಮಾಡಿದ ಅಂದರೆ ತಾನು ಊರಿಗೆ ಹೋಗದೆ ರುಕ್ಮಿ ಅಲ್ಲೇ ನಿಂತನಂತೆ. ಅಲ್ಲೇ ಒಂದು ಪಟ್ಟಣವನ್ನು ನಿರ್ಮಾಣ ಮಾಡಿದ ಅಂತ ಹೇಳ್ತದೆ ಭಾಗವತ. ಅದಕ್ಕೆ ಭೋಜಕಟ ಅಂತ ಹೆಸರು ಅಂತ ಹೇಳ್ತಾರೆ. ಭೋಜಕಟ ಎಂಬಂತ ಒಂದು ಪಟ್ಟಣವನ್ನು ತಾನು ನಿರ್ಮಾಣ ಮಾಡಿದ, ಶಿವನನ್ನ ಕುರಿತು ತಪಸ್ಸು ಮಾಡಿ ಒಂದು ಧನಸ್ಸನ್ನು ಪಡೆದ ಅಂತ ಮುಂದೆ ಆ ಕಥೆ ಬರ್ತದೆ. ಕೃಷ್ಣನಾದರೂ ನಂತರ ತಾನು ರುಕ್ಮಿಣಿಯನ್ನು ಕರ್ಕೊಂಡು ಹೋದ ದ್ವಾರಕಾ ಪಟ್ಟಣಕ್ಕೆ. ಈ ಕಡೆ ಬಲಭದ್ರಾದಿಗಳು ಜರಾಸಂಧ ಮುಂತಾದವರನ್ನೆಲ್ಲ ಸೋಲಿಸಿ ಮತ್ತೆ ತಾವು ಕೂಡ ದ್ವಾರಕಾ ಪಟ್ಟಣವನ್ನು ಬಂದು ಸೇರಿದರು. ಕೃಷ್ಣನಾದರೂ ಆಹತ್ಯ ದುರ್ಮತಿಂ ಕೃಷ್ಣಂ ಅಪ್ರತ್ಯೂಹ ಯವೀಯಸೀಂ ಕುಂಡಿನಂ ನ ಪ್ರವೇಕ್ಷ್ಯಾಮೇತ್ಯುಕ್ತ್ವಾ ತತ್ರಾವಸನ್ಋಷ ಭಗವಾನ್ ಭೀಷ್ಮಕಸುತಾಮೇವಂ ನಿರ್ಜತ್ಯ ಭೂಮಿಪಾನ್ ಪುರಮಾನೇಯ ವಿಧಿವತ್ ಉಪಯೇಮೇ ಕುರುದ್ವಹ. ಕೃಷ್ಣನಾದರೂ ಈ ರೀತಿ ಎಲ್ಲ ರಾಜರುಗಳನ್ನು ಸೋಲಿಸಿ ಭೀಷ್ಮಕನನ್ನು ರುಕ್ಮಿಣಿಯನ್ನು ಕರ್ಕೊಂಡು ಬಂದು ಒಳ್ಳೆಯ ಮುಹೂರ್ತದಲ್ಲಿ ತಾನು ವಿವಾಹವಾದ ಅಂತ ಹೇಳ್ತಾನೆ. ಅವಾಗ ಕರ್ಕೊಂಡು ಬಂದದ್ದು ಮಾತ್ರ, ವಿವಾಹವಾದದ್ದು ಒಳ್ಳೆಯ ಮುಹೂರ್ತದಲ್ಲಿ. ಆ ರುಕ್ಮಿಣಿಯ ವಿವಾಹ ಯಾವ ರೀತಿ ಸಂಭ್ರಮದಿಂದ ದ್ವಾರಕಾ ಪಟ್ಟಣದಲ್ಲಿ ಜರುಗಿತು ಅದನ್ನು ಭಾಗವತ ತಾನು ಉಲ್ಲೇಖ ಮಾಡ್ತದೆ. ತದಾ ಮಹೋತ್ಸವೋ ನೃಣಾಂ ಯದುಪುರ್ಯಾಂ ಗೃಹೇ ಗೃಹೇ ಅಭೂದ್ ಅನನ್ಯ ಅನನ್ಯ ಭಾವಾನಾಂ ಕೃಷ್ಣೇ ಯದುಪತೋ ನೃಪ. ಆ ಮದುವೆ ಕೇವಲ ಅರಮನೆಯಲ್ಲಿ ನಡೆಯುವ ಮದುವೆ ಮಾತ್ರ ಅಲ್ವಂತೆ, ಮತ್ತೆ ಇಡೀ ದ್ವಾರಕೆಯ ಒಂದೊಂದು ಮನೆಯಲ್ಲಿಯೂ ಮದುವೆಯ ಸಂಭ್ರಮ ಅಂತ. ಯಾಕಂದರೆ ಕೃಷ್ಣನ ವಿವಾಹ ಅಂತ ಹೇಳಿದರೆ ಒಂದೊಬ್ಬ ಯಾದವನ ಮನೆಯಲ್ಲೂ ಅದು ಸಂಭ್ರಮ, ಎಲ್ರಿಗೂ ತಮ್ಮದೇ ಮನೆಯ ವಿವಾಹ ಅಂತ. ಆ ರೀತಿ ಪ್ರತಿಯೊಬ್ಬರು ಸಂಭ್ರಮದಿಂದ ಪಾಲ್ಗೊಂಡ್ರು ಅಂತ ಹೇಳ್ತಾರೆ. ನರ ನಾರ್ಯಶ್ಚ ಮುದಿತಾಃ ಪ್ರಮೃಷ್ಟ ಮಣಿಕುಂಡಲಾಃ ಪಾರಿಬರ್ಹ ಮುಪಾಜಕೃಃ ವರಯೋಶ್ಚಿತ್ರವಾಸಸೋಹೋ. ಇಡೀ ಪಟ್ಟಣದ ನರ ನಾರಿಯರು ಅಂದರೆ ಎಲ್ಲ ಗಂಡು ಹೆಂಗಸರು ಎಲ್ಲರೂ ಕೂಡ ಕೃಷ್ಣನಿಗೆ ರುಕ್ಮಿಣಿಗೆ ಬೇಕಾದಷ್ಟು ಉಡುಗೊರೆಗಳನ್ನು ತಂದುಕೊಟ್ರಂತೆ. ಯಾಕಂದರೆ ದಯವಿಟ್ಟು ಉಡುಗೊರೆ ತರಬೇಡಿ ಅಂತಿರಲಿಲ್ಲ ಅದರಲ್ಲಿ. ಯಾಕಂದರೆ ಹಿಂದಿನ ಕಾಲದಲ್ಲಿ ನೋಡಿ, ವಿವಾಹದಲ್ಲಿ ಉಡುಗೊರೆಯನ್ನು ಕೊಡುವಂತಹದ್ದು ಕೂಡ ಒಂದು ವಿಧಿ. ಅದು ಆ ವಿಧಿ ಹಿಂದೆ ಕ್ರಮ ಪ್ರಕಾರ ನಡೀತಾ ಇತ್ತು. ಅದು ಯಾಕೆ ಕೊಡುವುದು ಅಂತ ಹೇಳಿದ್ರೆ ಇಲ್ಲ ಅಂತ ಕೊಡುವುದಲ್ಲ, ಮತ್ತೆ ತಮ್ಮ ನೆನಪಿಗೋಸ್ಕರ ಕೊಡುವುದು. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ವಿವಾಹ ಅಂದರೆ ಯಾವುದೇ ಒಂದು ವಿವಾಹ ಅಂದರೆ ಅದು ಲಕ್ಷ್ಮೀನಾರಾಯಣರ ವಿವಾಹ. ಆ ಲಕ್ಷ್ಮೀನಾರಾಯಣರಿಗೆ ತಾವು ಅರ್ಪಿಸುವಂಥದ್ದು. ಆ ರೀತಿಯಿಂದ ಹಿಂದಿನಿಂದಲೂ ಕೂಡ ಉಡುಗೊರೆ ಕೊಡುವಂತಹ ಸಂಪ್ರದಾಯ. ಆ ರುಕ್ಮಿಣಿ ಹಾಗೂ ಕೃಷ್ಣರ ವಿವಾಹದಲ್ಲಿ ಎಲ್ಲ ನರನಾರಿಯರು ಬೇಕಾದಷ್ಟು ಉಡುಗೊರೆಯನ್ನು ತಂದು ಕೃಷ್ಣನಿಗೆ ರುಕ್ಮಿಣಿಗೆ ತಾವು ಅರ್ಪಣೆಯನ್ನು ಮಾಡಿದರಂತೆ. ಸಾ ವೃಷ್ಣ ಪುರ್ಯುತ್ತಮಭಿನತೇಂದ್ರ ಕೇತುಭಿ ವಿಚಿತ್ರಮಾಲಾಂಬರರತ್ನ ತೋರಣೈ ಬಭೋ ಪ್ರತಿರ್ದ್ವಾರ್ಯುಪಯುಕ್ತ ಮಂಗಲೈ ಆ ಪೂರ್ಣ ಕುಂಭೈರಗುರು ಅಗುರು ಧೂಪ ದೀಪಕೈ. ಇಡೀ ದ್ವಾರಕಾ ಪಟ್ಟಣ ಅಲಂಕೃತವಾಯಿತು ಅಂತ ಹೇಳ್ತಾರೆ. ಎಲ್ಲಿ ನೋಡಿದ್ರೂ ತಳಿರು ತೋರಣಗಳಿಂದ ಕೂಡಿಕೊಳ್ಳುತ್ತಂತೆ, ಎಲ್ಲಿ ನೋಡಿದ್ರೂ ಕೂಡ ಅಲ್ಲಲ್ಲಿ ಹೂವುಗಳಿಂದ ಅಲಂಕೃತವಾಯಿತಂತೆ. ಅಷ್ಟು ಮಾತ್ರ ಅಲ್ಲ, ಪ್ರತಿಯೊಂದು ನಗರ ದಾರಿಯೂ ಕೂಡ
ಪನ್ನೀರಿನಿಂದ ತೊಳೆಯಲ್ಪಟ್ಟಿದಂತೆ, ಘಮಘಮಿಸಲ್ಪಟ್ಟಿದಂತೆ. ಪ್ರಭೋ ಪ್ರತಿರ್ದ್ವಾರ್ಯುಪಯುಕ್ತ ಮಂಗಲೈಹಿ ಆಪೂರ್ಣ ಕುಂಭೈಹಿ, ಎಲ್ಲಿ ನೋಡಿದ್ರು ಕೂಡ ಪೂರ್ಣ ಕುಂಭದ ಸ್ವಾಗತ ಅಂತೆ. ರಸ್ತೆ ರಸ್ತೆಯಲ್ಲಿ ಗಂಧದ ಪರಿಮಳ ಅಂತೆ. ದ್ವಾರಕಾಪಟ್ಟಣದ ನಗರ ಪ್ರತಿಯೊಂದು ರಸ್ತೆ ರಸ್ತೆಯಲ್ಲಿ ಗಂಧದ ಪರಿಮಳ ಅಂತೆ. ಸಿಕ್ತ ಮಾರ್ಗ ಮದಚ್ಯುದ್ಭಿಹಿ ಆಹೂತ ಪ್ರೇಷ್ಠ ಭೂಭುಜಾ ಗಜೇರ್ವಾಸ್ತು ಪರಾಮೃಷ್ಟ ರಂಭಾಪೂ ಗೋಪಶೋಭಿತ. ಅದೇ ರಸ್ತೆಯಲ್ಲೆಲ್ಲ ಪನ್ನೀರು ಚೆಲ್ಲಲ್ಪಟ್ಟಿತಂತೆ, ಅಲ್ಲಲ್ಲಿ ಈ ಬಾಳೆ ಮರ ಕಟ್ಟಲ್ಪಟ್ಟಿತಂತೆ. ಬಾಳೆ ಎಲ್ಲ ಕಡೆ ಅಂದರೆ ಮಂಗಳಕ್ಕೆ ಕಟ್ಟುವಂಥದ್ದು ಅದೆಲ್ಲವೂ ಕೂಡ ಕಟ್ಟಲ್ಪಟ್ಟಿತಂತೆ. ಎಲ್ಲ ರಾಜರುಗಳು ಕೂಡ ದ್ವಾರಕಾಪಟ್ಟಣದಲ್ಲಿ ಬಂದು ಸೇರಿದ್ರಂತೆ. ಕುರು ಸೃಂಜಯ ಕೈಕೇಯ ವಿದರ್ಭ ಯದುರ್ಕುಂತಯ ಮಿಥೋ ಮುದದಿರೇ ತಸ್ಮಿನ್ ಸಂಭ್ರಮಾತ್ ಪರಿಧಾವತಃ. ಕುರು ದೇಶದಿಂದ, ಸೃಂಜಯ ದೇಶದಿಂದ, ಕೈಕೇಯ ದೇಶದಿಂದ, ವಿದರ್ಭ ದೇಶದಿಂದ ಅಂತ ಹೇಳಿದರೆ ಭೀಷ್ಮಕನು ಕೂಡ ಮದುವೆಗೆ ಬಂದ. ಭೀಷ್ಮಕ ಮುಂತಾದ ಎಲ್ಲ ವಿದರ್ಭ ದೇಶದಿಂದಲೂ ಕೂಡ ತಾವು ಬಂದ್ರಂತೆ. ಈ ರೀತಿ ಬಂದು ಆ ಮದುವೆಯಲ್ಲಿ ಬಹಳ ಆನಂದಪಟ್ಟರು ಅಂತ ಹೇಳ್ತಾರೆ. ಕೃಷ್ಣ ಹಾಗೂ ರುಕ್ಮಿಣಿಯರ ವಿವಾಹದಲ್ಲಿ ಭಾರಿ ಆನಂದವನ್ನು ಅನುಭವಿಸಿದರು. ಎಲ್ರಿಗೂ ಕೂಡ ಆಶ್ಚರ್ಯದ ವಿಷಯ ಏನು ಅಂತ ಹೇಳಿದ್ರೆ, ರುಕ್ಮಿಣ್ಯಾ ಹರಣಂ ಶ್ರುತ್ವ ಗೀಯಮಾನಂ ತತಸ್ತತಃ ರಾಜಾನೋ ರಾಜಕನ್ಯಾಶ್ಚ ಬಭೂವುರ್ಭೃಷ ವಿಸ್ಮಿತಾ. ಎಲ್ಲರೂ ಮಾತಾಡ್ಕೊಳ್ಳೋದಂತೆ, ಕೃಷ್ಣ ರುಕ್ಮಿಣಿಯನ್ನು ಅಪಹಾರ ಮಾಡ್ಕೊಂಡು ತಂದಂತೆ. ಅದ್ಯಾಗ ಅಪಹಾರ ಮಾಡ್ದ, ಏನು ಕತೆ? ಅಷ್ಟೆಲ್ಲ ರಾಜರುಗಳು ನೋಡ್ತಾ ಇರಬೇಕಾದ್ರೆ, ಜರಾಸಂಧ ನೋಡ್ತಾ ಇರಬೇಕಾದ್ರೆ, ಈ ರೀತಿ ಎಲ್ಲರೂ ಕೂಡ ಮಾತಾಡ್ಕೊಳ್ಳೋದಂತೆ. ಅದೇ ಒಂದು ದೊಡ್ಡ ವಿಸ್ಮಯದ ವಿಷಯ ಅಂತೆ. ದ್ವಾರಕಾಯಾಮ ಅಭೂತ್ ರಾಜನ್ ಮಹಾಮೋದ ಪುರೋಕಸಾಂ ರುಕ್ಮಿಣೀಂ ರಮಣೋಪೇತಾಂ ದೃಷ್ಟ್ವಾ ಕೃಷ್ಣಂ ಶ್ರಿಯಪತಿಂ. ದ್ವಾರಕೆಯಲ್ಲಿ ದೊಡ್ಡ ಮಹೋತ್ಸವ ನಡೆಯಿತು. ಆ ಎಲ್ಲ ಜನರು ಕೂಡ ಕೃಷ್ಣನನ್ನ ರುಕ್ಮಿಣಿಯಿಂದ ಕೂಡಿದವನನ್ನಾಗಿ ನೋಡಿ ಆನಂದಪಟ್ರಂತೆ. ಲಕ್ಷ್ಮೀನಾರಾಯಣರು ಮತ್ತೆ ಒಟ್ಟು ಸೇರಿಗಾಯ್ದಾಯಿತು ಅಂತ ಈ ರೀತಿ ರುಕ್ಮಿಣಿ ವಿವಾಹದ ಕಥೆಯನ್ನು ಶುಕಾಚಾರ್ಯರು ತಿಳಿಸ್ತಾರೆ. ಇದಕ್ಕಿಂತ ಮುಂಚಿತವಾಗಿಯೇ ಬಲಭದ್ರನಿಗೆ ವಿವಾಹವಾಗಿತ್ತು. ಯಾರೊಟ್ಟಿಗೆ ಅಂದರೆ ರೇವತಿಯೊಟ್ಟಿಗೆ. ಆ ರೇವತಿಯ ಕಥೆ ನಾವು ನಿನ್ನೆ ಕೇಳಿದ್ವು. ಕಕುದ್ಮಿ ಅವನು ತನ್ನ ಮಗಳಿಗೆ ಯಾರು ವರನನ್ನು ಲೆಕ್ಕಾಚಾರ ಮಾಡಿದನ್ನು ಬ್ರಹ್ಮ ಅಂತ ಕೇಳಲಿಕ್ಕೆ ಬ್ರಹ್ಮಸದನಕ್ಕೆ ಹೋದ. ಬ್ರಹ್ಮಸದನದಲ್ಲಿ ಗಾಯನ ನಡೀತಾ ಇತ್ತು. ಗಾಯನ ಮುಗಿಯುವವರೆಗಿದ್ದು ನಂತರ ಕೇಳಿದರೆ ಅನೇಕ ಯುಗಗಳು ಕಡಿದೋಗಿದೆ, ಈಗ ನಿನ್ನ ಮಗಳಿಗೆ ಯೋಗ್ಯರಾದವರು ಯಾರೂ ಇಲ್ಲ, ಇದ್ರೆ ನೋಡು ಒಬ್ಬನೇ ಬಲಭದ್ರ ಇದ್ದಾನೆ, ಬಲಭದ್ರನಿಗೆ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡು ಅಂತ ಹೇಳ್ತಾನೆ. ಆ ರೀತಿಯಿಂದ ಆ ಕಕುದ್ಮಿ ತಾನು ಬಂದು ರೇವತಿಯನ್ನು ಬಲಭದ್ರನಿಗೆ ಕೊಟ್ಟು ವಿವಾಹವನ್ನು ಮಾಡ್ತಾನೆ. ಭಾಗವತ ಬಹಳ ಸ್ಪಷ್ಟ ಹೇಳ್ತದೆ, ಅವಳಾದರೂ ಯಾವುದೋ ಯುಗದವಳು, ಇವನಿಗಿಂತ ಬಹಳ ಎತ್ತರದಲ್ಲಿದ್ದಂತೆ. ಅವಳನ್ನು ತನ್ನ ನೇಗಿಲಿನಿಂದ ಕುಗ್ಗಿಸಿ ತನಗೆ ಸರಿಯನ್ನಾಗಿ ಮಾಡಿ ತಾನು ವಿವಾಹವನ್ನು ಮಾಡಿಕೊಂಡ. ಇದು ಕೃಷ್ಣನಿಗಿಂತ ಮೊದಲೇ ಬಲಭದ್ರ ಮಾಡಿಕೊಂಡಂತಹ ವಿವಾಹ. ನಂತರ ಕೃಷ್ಣ ತಾನು ರುಕ್ಮಿಣಿಯ ವಿವಾಹವನ್ನು ಮಾಡಿಕೊಂಡ ಅಂತ ಈ ರೀತಿ ರುಕ್ಮಿಣಿ ವಿವಾಹದ ಕಥೆಯನ್ನು ಭಾಗವತ ತಿಳಿಸ್ತದೆ. ಇದಿಷ್ಟು ನಾವಿವತ್ತು ಕೇಳಬೇಕಾಗಿರುವಂತಹ ಭಾಗವತದ ಕಥೆಯಾದರೆ, ನಾಳೆ ಕೃಷ್ಣನ ಗೃಹಸ್ಥ ಜೀವನ ಯಾವ ರೀತಿ ಇತ್ತು ಅಂತ, ಕೃಷ್ಣ ಉಳಿದ ಯಾವ್ಯಾವ ಹೆಣ್ಣು ಮಕ್ಕಳನ್ನು ತಾನು ವಿವಾಹವಾದ. ಯಾಕಂದರೆ ಷೋಡಶಸ್ತ್ರೀ ಸಹಸ್ರೀಶಃ ಅಂತ ಹೇಳ್ತವೆ, 16,108 ಪತ್ನಿಯರ ಒಡೆಯ ವಲ್ಲಭ ಕೃಷ್ಣ. ಅಷ್ಟು ಕನ್ಯೆಯರನ್ನು ಯಾವ ರೀತಿ ವಿವಾಹವಾದ? ವಿವಾಹವಾಗುವುದು ದೊಡ್ಡದಲ್ಲ, ವಿವಾಹ ಆದಮೇಲೆ ಅವರೊಟ್ಟಿಗೆ ಯಾವ ರೀತಿ ತಾನು ಗೃಹಸ್ಥ ಜೀವನವನ್ನು ಕೃಷ್ಣ ನಡೆಸಿದ. ಅಷ್ಟು ಮಾತ್ರ ಅಲ್ಲ, ಕೃಷ್ಣನ ಇನ್ನೇನು ಮಹಿಮೆಗಳಿದೆ, ಆ ಎಲ್ಲ ಮಹಿಮೆಗಳನ್ನು, ಜರಾಸಂಧ ವಧೆಯನ್ನು ಮುಂತಾದ ಎಲ್ಲ ಕೃಷ್ಣನ ಕಥೆಯನ್ನು ನಾವು ನಾಳೆ ಕೇಳಲಿಕ್ಕಿದ್ದೇವೆ. ಅಷ್ಟು ಕೇಳಿ ನಂತರ ಕೃಷ್ಣ ಉದ್ಧವನಿಗೆ ಮಾಡಿದಂತಹ ಉಪದೇಶ, ಅದನ್ನು ನಾಳೆ ನಾವು ಕೇಳಬೇಕಾಗಿರುವಂತಹ ವಿಷಯ. ಇವತ್ತು ಏನಿ ಕೃಷ್ಣನ ಅತ್ಯದ್ಭುತವಾದ ಮಹಿಮೆಯನ್ನು ಯಥಾಶಕ್ತಿ ನಾವು ಕೇಳಿದ್ದೇವೆ. ಆ ಕೃಷ್ಣನ ಕಥೆಯನ್ನು ಯಥಾಶಕ್ತಿಯಾಗಿ ಶ್ರವಣ ಮಾಡಿದ್ರಿಂದ ಆ ಕೃಷ್ಣ ಪ್ರಸನ್ನನಾಗಿ ನಮ್ಮೆಲ್ಲರ ಮನಸ್ಸಿನ ಏನೇನು ಅಭಿಲಾಷೆಗಳಿದೆ ಅದೆಲ್ಲವನ್ನು ಪೂರ್ಣೆ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಈ ಉಪನ್ಯಾಸದ ಭಾಗವನ್ನು ಆ ಕೃಷ್ಣನಿಗೆ ಸಮರ್ಪಣೆಯನ್ನು ಮಾಡೋಣ.